ಇಪ್ಪತ್ತು ವರ್ಷದಿಂದ ಈ ಮನೇಲಿ ಇದ್ದೀರಾ. ಒಂದೇ ಒಂದಿನ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದೀನ ನಾನು? ಇಷ್ಟು ದಿನ ನಡ್ಕೊಂಡಿಲ್ಲಮ್ಮ, ಆದ್ರೆ ಈಗ ನಡೀತಾ ಇದೆ. ಅದೇ ಯಾಕೆ ಅಂತ ಅಲ್ಲಮ್ಮ, ಈ ಹುಡುಗಿ ಈ ಮನೇಲಿ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿದ್ರು, ಈ ಹುಡುಗಿ ಇದೇ ಮನೇಲಿ ಇರ್ತಾಳೆ ಅಂತ ನೀವು ನಿರ್ಧಾರ ತಗೊಂಡ್ರಿ. ಆಗ್ಲಿ ಅಂತ ನಾವು ಸುಮ್ಮನಾದ್ವಿ. ಯಾಕೆ ಅಂದ್ರೆ ಈ ಮನೆ ನಿಮ್ದು, ಅಧಿಕಾರ ನಿಮ್ದು, ನೀವು ಹಿರಿಯರು, ನಿಮ್ ಮಾತನ್ನ ಪಾಲಿಸ್ಲೇಬೇಕು ಅಂತ ಸುಮ್ಮನಾದ್ವಿ. ಇನ್ ಮುಂದೆ ಸಮರ್ ರೂಮಿಗೆ ಇವಳನ್ನ ಕಳಿಸಲ್ಲ ಅಂತ ನೀವೇ ಹೇಳಿದ್ರು, ಆದ್ರೆ ಆ ಮಾತನ್ನ ನೀವೇ ಮುರಿದು ಸಮರ್ ರೂಮಿಗೆ ಕಳಿಸ್ತಾ ಇದ್ರು. ಯಾಕಮ್ಮ, ಈ ಮನೆಯಲ್ಲಿ ಏನೇನೋ ಬದಲಾವಣೆಗಳಾಗ್ತಾ ಇದೆ, ನಮ್ಮೆಲ್ಲರೂ ಫೀಲಿಂಗ್ಸ್ಗೂ ಹರ್ಟ್ ಆಗಿದೆ. ನೀವು ಕೊಟ್ಟ ಮಾತನ್ನ ನೀವೇ ಮುರಿದು ತಪ್ಪು ಮಾಡಿದ್ಮೇಲೆ ನಾವು ನಿರ್ಧಾರ ಮಾಡಿದ್ವಿ. ಇನ್ನು ಮುಂದೆ ಈ ಮನೆಗೆ ಸಂಬಂಧಪಟ್ಟ ಯಾವ ಕಾರ್ಯಗಳಲ್ಲೂ ನಾವೆಲ್ಲರೂ ಭಾಗಿಯಾಗೋದು ಬೇಡ ಅಂತ. ಹೇಗಿದ್ರು ನಿಮಗೆ ನಮ್ಗಳ ಮೇಲೆ ಕಾಳಜಿ ಇಲ್ವಲ್ಲ, ಅವಳ ಮೇಲೆ ತಾನೆ? ನಿಮ್ ಮಾತೆಲ್ಲ ಮುಗ್ದಿದ್ರೆ ನಾನ್ ಮಾತಾಡಬಹುದಾ? ಮಾತಾಡಮ್ಮ, ಮಾತಾಡು. ವಿದ್ಯಾ, ನಾನ್ ಯಾಕೆ ನಿನ್ನ ಸಮ್ಮರ್ ರೂಮ್ಗೆ ಕಳಿಸಿದೆ ಅಂತ ಇವ್ರು ಎಲ್ರಿಗೂ ಹೇಳು. ಹೇಳು, ಬಲ್ವಂತ ಮಾಡಿ ನಿನ್ನನ್ ಯಾಕೆ ಕಳಿಸ್ದೆ ಅಂತ ಹೇಳು. ಯಾಕೆ ಸುಮ್ಮನೆ ನಿಲ್ತಿದ್ಯಾ ಹೇಳು. ಸರಿ ಬಿಡು, ನಾನೇ ಹೇಳ್ತೀನಿ. ಇವಳನ್ನ ನನ್ನ ರೂಮಿಗೆ ಕಳಿಸ್ದೆ ಹೋದ್ರೆ ತಲೆ ಹೊಡ್ಕೋತೀನಿ, ಕುತ್ಕಾಯಿ ಕುಡ್ಕೋತೀನಿ, ಊಟ ಮಾಡೋದು ಬಿಟ್ಬಿಡ್ತೀನಿ ಅಂತ ಹಠ ಹಿಡ್ದ ಅವನು. ಅನಾಹುತ ಆಗೋದ್ ಬೇಡ ಅಂತ ಇವಳನ್ನ ಕಳಿಸ್ಬೇಕಾಯ್ತು, ಬೇರೆ ದಾರಿನೇ ಇರ್ಲಿಲ್ಲ. ಸಮರ್ ಕುಟಂಗಿ, ಇವಳು ಅಂದ್ರೆ ಇಷ್ಟ, ಅವಳ ಜೊತೆಗಿರೋದಂತೂ ತುಂಬಾನೇ ಇಷ್ಟ. ಅದಕ್ಕೆ ಯಾಕೆ ನೀವೆಲ್ಲರೂ ಇಷ್ಟು ಅಬ್ಜೆಕ್ಟ್ ಮಾಡ್ತಾ ಇದ್ದೀರಾ? ಏನೋ ಮಹಾ ಅಪರಾಧ ಅನ್ನೋ ಥರ ಆಡ್ತಾ ಇದ್ದೀರಾ? ಇಷ್ಟಕ್ಕೂ ಇದರಿಂದ ನಿಮಗೇನು ತೊಂದರೆ? ಹೌದು ಅತ್ತೆ, ಖಂಡಿತವಾಗ್ಲೂ ತೊಂದರೆ ಆಗ್ತಿದೆ. ಯಾರನ್ನ ಸಮರ್ ಬೇಕು ಅಂತ ಹಠ ಮಾಡ್ತಿದ್ದಾನೋ ಅವಳಿಂದ ಸಮರು ಹುಷಾರಾಗಲ್ಲ.